ಬಿಗ್ ಬಾಸ್ ಕನ್ನಡ ಒಂಬತ್ತು ಈ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಗುರೂಜಿಯ ಸಂಖ್ಯೆ ನೋಡಿ ಭವಿಷ್ಯ ಹೇಳ್ತಿದ್ದಾರೆ ಬಣ್ಣ ನೋಡಿಯೂ ಭವಿಷ್ಯ ನೋಡುತ್ತಿದ್ದಾರೆ ಇತ್ತೀಚೆಗಷ್ಟೇ ತುಟಿ ಹಲ್ಲು ಮೂಗು ನೋಡಿಯೂ ಸಹ ಆರ್ಯವರ್ಧನ್ ಗುರೂಜಿ ಭವಿಷ್ಯವನ್ನ ಹೇಳ್ಬಿಟ್ಟಿದ್ರು ಇದೀಗ ಮಚ್ಚೆ ಭವಿಷ್ಯ ಆರ್ಯವರ್ಧನ್ ಗುರೂಜಿ ಅವರ ಬಾಯಿಯಿಂದ ಬಂದಿದೆ ಕಾವ್ಯಶ್ರೀ ಗೌಡ ಅವರಿಗೆ ಆರ್ಯವರ್ಧನ್ ಗುರುಜಿ ಮಚ್ಚೆ ಭವಿಷ್ಯವನ್ನ ಹೇಳಿದ್ದಾರೆ ಮುಖದ ಮೇಲೆ ಮಚ್ಚೆ ಬಂದಿದೆ ಅಂತ ಹೇಳಿದಕ್ಕೆ ತುಂಬಾ ಜನ ಲೈನ್ ಹೊಡಿತಾರೆ ಎಂದಿದ್ದಾರೆ ಆರ್ಯವರ್ಧನ್ ಗುರುಜಿ ಹೌದು ಮುಖದ ಮೇಲೆ ಮಚ್ಚೆ ತುಂಬಾ ಜನ ಲೈನ್ ಹೊಡಿತಾರೆ ಎಷ್ಟು ಜನಕ್ಕಾದ್ರೂ ನೀನು ಬೀಳಬಹುದು ಅಥವಾ ನೀನು ಬೀಳ್ಸ್ಕೊಳ್ಳಬಹುದು ಇದು ನಿನ್ನ ಪರ್ಸನಲ್ ಅಂತ ಹೇಳ್ಕೊಂಡಿದ್ದಾರೆ ಇಷ್ಟೊಂದ್ ಮಚ್ಚೆ ಇದೆ ಅಷ್ಟೊಂದ್ ಜನ ಬಿದ್ದಿದ್ದಾರಾ ಅಂತ ಕೇಳಿದಕ್ಕೆ ಬೀಳೋದು ಸಹಜ ಬೀಳ್ಸೋದು ಸಹಜ ತಿಳುವಳಿಕೆ ಸಹಜ ಅದು ನಿನ್ನ ಪರ್ಸನಲ್ ನನಗೆ ಸಂಬಂಧ ಇಲ್ಲ ನಾನ್ ಹೇಳಿರೋದು ನಿಜ ಅಂತ ಆರ್ಯವರ್ಧನ್ ಗುರೂಜಿ ಹೇಳಿಕೊಂಡಿದ್ದಾರೆ ಇನ್ನು ಈ ವಾರದ ಟಾಸ್ಕ್ನಲ್ಲಿ ನಿಧಿ ಶೋಧಕಿಯಾಗಿದ್ದ ಕಾವ್ಯಶ್ರೀ ಗೌಡ ಟಾಪ್ ತ್ರೀ ಹಂತದವರೆಗೂ ಕ್ಯಾಪ್ಟನ್ಸಿ ಕಂಟೆಂಡರ್ ರೇಸ್ನಲ್ಲಿದ್ರು ಆದರೆ ಕೊನೆಗೆ ರೇಸ್ನಿಂದ ಹೊರಬಿದ್ದಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅನುಪಮಾ ಗೌಡ ಹಾಗೂ ದೀಪಿಕಾ ದಾಸ್ ಆಯ್ಕೆಯಾದ್ರು ವಿಸರ್ಜಕರ ಪೈಕಿ ರೂಪೇಶ್ ಶೆಟ್ಟಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿದ್ದಾರೆ ಸ್ನೇಹಿತರೆ ಮತ್ತಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ